ಹಿಜಬ್ ಏನು ಮಾಡಿದೆ ಅಂದರೆ ಏನು ಮಾಡುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನ್ಯಾಯಾಲಯ ಏನು ಹೇಳುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಏನು ಮಾಡಿದೆ ಅಂದರೆ ಶಾಲೆಗಳಲ್ಲಿ ಗೆಳೆಯರಂತೆ ಇರಬೇಕಾಗಿದ್ದ ಮಕ್ಕಳು ಇನ್ನು ಮುಂದೆ ಇರುವುದಿಲ್ಲ ಒಂದು ವೇಳೆ ಮಕ್ಕಳು ಇಷ್ಟಪಟ್ಟರು ಆಯಾಯ ಕಡೆಯ ದೊಡ್ಡವರು ಅದಕ್ಕೆ ಬಿಡುತ್ತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ ದಾಟ್ ಇಸ್ ದ ಸ್ಟೇಟ್ ಆಫ್ ಅಫೇರ್ಸ್ ಇವತ್ತು ಈ ಅಂತರವನ್ನು ಕಂದಕವನ್ನು ಸೃಷ್ಟಿ ಮಾಡಿರುವುದು ಹಿಜಬ್ನ ಗಲಾಟೆ ಹಿಜಬ್ನ ಗಲಾಟೆ ತಪ್ಪು ಸರಿ ಪ್ರಶ್ನೆ ಬೇರೆ ಆದರೆ ವಿಲೇ ಆಗಲು ಇತ್ಯರ್ಥ ಇದ್ದಾಗ ಇದನ್ನು ಮುಂದುವರಿಸಿಕೊಂಡು ಹೋಗಿರುವುದು ಇನ್ನಷ್ಟು ಆಳವಾದಂತಹ ಬಿರುಕಿಗೆ ಕಾರಣವಾಗಿಯೇ ಇದೆ ಯಾವ ಅನುಮಾನವೂ ಇಲ್ಲ ಮುಂದುವರಿಸಿದ್ದು ಒಂದು ವೇಳೆ ಈ ಒಂದು ವಾರ ಸುಮ್ಮನಿದ್ದರೆ ನ್ಯಾಯಾಲಯದ ವಾದಕ್ಕೆ ಬಂದರೆ ಆ ಪರಿಪ್ರಮಾಣದ ಕಂದಕ ಆಗ್ತಾ ಇತ್ತು ಅಂತ ನಾನು ಅನ್ಕೊಂಡಿಲ್ಲ ಈಗ ಅದಾಗಿದೆ ಆಗತ್ತೆ ಅನುಮಾನನೇ ಇಟ್ಕೊಳದ್ ಬೇಡ ಯಾರು ದಾಟ್ಸ್ ದಿ ಪ್ರಾಪ್ ಹಿಂದೂ ಧರ್ಮದ ಚಿಹ್ನೆ ಸಂಪ್ರದಾಯಗಳನ್ನು ಕೆಲವು ಯುಜದ್ದಾರಿಗಳು ಈಗ ಪ್ರಶ್ನೆ ಧಾರ್ಮಿಕ ಚಿಹ್ನೆ ಹಾಕಿಕೊಂಡು ಬರಲ್ವಾ ಕುಂಕುಮಾಕೊಳವಾ ಬಳೆ ಹಾಕೊಳ್ಳಲ್ವಾ ನಮ್ಗೆ ಯಾಕೆ ಅವಕಾಶ ಕೊಡಲ್ಲ ಬಳ್ಳಾರಿಯ ವೀರಶೈವ ಮಹಿಳಾ ಕಾಲೇಜ್ ಯಾವುದೋ ಒಂದು ವಿದ್ಯಾರ್ಥಿನಿ ಪ್ರಶ್ನೆ ಅದು ಅದು ಹಳೆ ಪ್ರಶ್ನೆ ಇವತ್ತಿನ ಪ್ರಶ್ನೆ ಅಲ್ಲ ಅದು ಅದು ಅದ ಯಾರೋ ಹೆಣ್ಮಗು ಕೇಳಿದೆ ಅದು ಬಂದಿದೆ ಅಷ್ಟೇ ಇದೇನು ಇವತ್ತಿನ ವಸ್ತೆ ಏನಲ್ಲ ಹಿಂದೂಗಳು ಪಟ್ಟಿಡೋದು ಅವ್ರ ಐಡೆಂಟಿಟಿ ಆದ್ರೆ ಹಿಜಬ್ ನಮ್ಮ ಐಡೆಂಟಿಟಿ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಎಕ್ಸಾಕ್ಟ್ಲಿ ದಿ ಪಾಯಿಂಟ್ ನನ್ನ ಪ್ರಕಾರ ಹಿಜಬ್ಕೊಂಡ್ಬಿಡಬೇಕು ಒಪ್ಕೋಬೇಕು ಎಲ್ಲರಿಗೂ ಒಂದೇ ನ್ಯಾಯ ಹೌದಾ ಭಾರತದ ಪ್ರಜೆಯಾಗಿ ಎಲ್ಲದರಲ್ಲೂ ಸಮಾನ ನ್ಯಾಯ ವ್ಯವಸ್ಥೆಯನ್ನು ತಂದು ಬಿಡಬೇಕು ಎಲ್ಲದರಲ್ಲೂ ಸಮಾನ ಎಕ್ಸಾಕ್ಟ್ಲಿ ಯಾರಿಗೂ ಒಂದು ನ್ಯಾಯ ಬೇಡ ಅವ್ರಿಗೊಂದಿಷ್ಟು ವ್ಯವಸ್ಥೆ ಕರೆಕ್ಟ್ ಎಲ್ಲರಿಗೂ ಸಮಾನತೆ ಎಲ್ಲದರಲ್ಲೂ ಎಲ್ಲದರಲ್ಲೂ ಬರ್ಬೇಕು ಹಾ ಎಕ್ಸೆಪ್ಟ್ ಅಂಡರ್ ಪ್ರೂವಿಲೇಜ್ಡ್ ಆಗಿರುವಂತಹ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಿದ ಪ್ರಶ್ನೆ ಬೇರೆ ಸದ್ಯಕ್ಕಂತೂ ನಿಮ್ಗೆ ಆಗಲ್ಲ ಬಿಕಾಸ್ ಮಾಡಬೇಕಾದ ಪರಿಸ್ಥಿತಿ ಇನ್ನು ಬಂದಿದೆ ಬಂದಿಲ್ಲ ಅಂತ ಯಾರು ವಿಶ್ಲೇಷಣೆ ಆಗಲ್ಲ ಇನ್ ಟರ್ಮ್ಸ್ ಆಫ್ ದಿ ಅಪ್ರೆಸ್ಟ್ ಕ್ಲಾಸಸ್ ಕೊಟ್ಟಿರೋ ಕೆಲವು ಬೆನಿಫಿಟ್ಸ್ ಎಲ್ಲವೂ ಸಮಾನವಾಗಿ ಇರಬೇಕು ಎಲ್ಲರೂ ಅಲ್ಲ ಅದನ್ ಬಿಟ್ಟು ನಾ ಓಕೆ ಓಕೆ ಉಳಿದ ಇನ್ನೆಲ್ಲವೂ ಏನೇನಿದೆ ಎಲ್ಲ ಸಮಾನ ಮಾಡ್ಬಿಡಿ ಅದನ್ನು ಒಪ್ಕೊಳ್ಳೋಕೆ ಹೆಂಗಾಗುತ್ತೆ ಸರ್ ಹಾಂ ನಿಮ್ಗೊಂದು ನ್ಯಾಯಾನ ನಾವು ಯಾರಿಗೂ ಮೇಲೆ ಕೆಳಗೆಂಬ ನ್ಯಾಯ ಬೇಡ ಸಮಾನತೆ ಸಮಾನತೆ ತನ್ನಿ ಅಲ್ಲ ಇರು ಇದನ್ನ ಕೇಳು ಈಜ ಹಾಕೊಂಡು ಹೋಗಿ ಈಜ ಬೇಡವಾ ಹೆಣ್ ಮಕ್ಳು ಕೆಲ್ಸ ಕುಂಕುಮ ತಗಿಸ್ತೀರ ಹಂಗಾರೆ ಬೇಡ ಅವ್ರಿಗ್ ಹಾಕೊಳ್ಳಕ್ಕೆ ಬಿಟ್ಬಿಡ ಹೇಳ್ತೀನಿ ಬರೀ ಎಲ್ಲ ಸೇಮ್ ನ್ಯಾಯ ಒಂದೇ ನ್ಯಾಯ ತಂದ್ಬಿಡ ತಂದ್ ಬಿಡ್ಬೇಕು ಹಂಗಾಗತ್ತಾ ಈಜ ಎವ್ರಿಬಡಿ ಓಕೆ ಹಂಗೇನ್ ಸಾಧ್ಯ ಆಗತ್ತೆ ಒಪ್ಪಕೊಳ್ಳೋದಿಲ್ಲ ಸಾ ಅದ್ ಹೇಳ್ತಿರೋದು ಆಯ್ದ ಕಡೆಯಲ್ಲಿ ಪಿಕ್ ಬೇಕಾದಂಗೆ ಮಾತ್ರ ಬಳಕೆ ಮಾಡ್ಕೊಳ್ಳೋದು ಏನಿಯೋ ಎಲ್ಲ ಸಂಪ್ರದಾಯ ಬ್ಯಾನ್ ಮಾಡಿ ಬ್ಯಾನ್ ಮಾಡುದ್ರೆ ಎಲ್ಲ ಸಂಪ್ರದಾಯಗಳನ್ನು ಬ್ಯಾನ್ ಮಾಡಿ ಅಂತ ಕೋಲಾರದ ವಿದ್ಯಾರ್ಥಿಗಳು ಪರ್ಫೆಕ್ಟ್ ಮಗಳೇ ಪರ್ಫೆಕ್ಟ್ ಎಲ್ಲ ಸಂಪ್ರದಾಯಗಳನ್ನು ಬ್ಯಾನ್ ಮಾಡಬೇಕು ಯಾವುದು ಬಿಡ್ಕೊಡುದು ಎಲ್ಲವೂ ಸಮಾನತೆ ಎಲ್ಲವೂ ಸಮಾನ ಎಲ್ಲರೂ ಯಾರು ದೇವಸ್ಥಾನ ಆದರೂ ಅಷ್ಟೇ ಇದಾದರೂ ಅಷ್ಟೇ ಹಿಂದೂ ಹೆಣ್ಮಕ್ಳ ಅಷ್ಟೇ ಹಿಂದೂ ಮುಸ್ಲಿಂ ಹೆಣ್ಮಕ್ಳ ಆದ್ರೆ ಹಿಂದೂ ಹುಡುಗಾದ್ರೂ ಅಷ್ಟೇ ಕ್ರಿಶ್ಚಿಯನ್ ಹುಡುಗಾದ್ರು ಹುಡುಗ ಆದರೂ ಅಷ್ಟೆ ಎಲ್ಲ ಒಂದೇ ಮದುವೆಲೂ ಅಷ್ಟೇ ಮಕ್ಕಳಲ್ಲೂ ಅಷ್ಟೇ ಆಸ್ತಿಲ್ಲೂ ಅಷ್ಟೇ ಇನ್ನೊಂದರಲ್ಲೂ ಅಷ್ಟೇ ಮತ್ತೊಂದ್ರಲ್ಲೂ ಅಷ್ಟೇ ಎಲ್ಲಾದ್ರೂ ಒಂದೇ ಸಮಾನತೆ ಅಷ್ಟೇ ಸಮಾನತೆ ಎಲ್ಲದಕ್ಕೂ ಫಿಕ್ಸ್ ಶಾಲೆಯಲ್ಲಿ ಪೋಷಕ ಪುರಸ್ಕಾರವನ್ನು ವಿರೋಧಿಸಿ ಎಂದು ಪೋಷಕರು ಹೇಳ್ಕೊಟ್ಟಿಲ್ಲ ಅದೇ ರೀತಿ ನಮ್ಮ ಸಂಪ್ರದಾಯಗಳನ್ನು ಯಾರು ವಿರೋಧಿಸಬಾರ್ದು ಅಂತ ಯಾರೋ ಒಂದು ಇನ್ನೊಂದು ನಾವಿನ್ ಕ್ಲಾಸ್ಗೆ ಹೋಗ್ತೀವಿ ಯಾದಗಿರಿಯನ್ನು ಕನ್ನಡ ಕಾಲೇಜಿನ ಬಿಗಿಪಟ್ಟು ಮಕ್ಕಳದ್ದು ಮೂವತ್ತಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆ ಎಳೆದಿದ್ದಾರೆ ಒಟ್ಟಾರೆ ಪ್ರತಿಭಟನೆಗೆ ಇಳಿದಿರುವ ಮಕ್ಕಳ ಸಂಖ್ಯೆ ಬಹಳ ದೊಡ್ಡದಿದ್ದಂಗಿಲ್ಲ ಆದರೆ ವಿವಿಧೆಡೆಗಳಲ್ಲಿ ಇಳಿದಿರುವುದರಿಂದ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಇದು ಸರಿ ಪೊಲೀಸರು ವಿದ್ಯಾರ್ಥಿಗಳು ಯುವಕರನ್ನು ಓಡಿಸಿದ್ರು ಕೆಲವು ಕಡೆಯಲ್ಲಿ ಕೆಲವರು ಮನೆಗೆ ಹೋದ್ರು ಕೆಲವರು ಅಲ್ಲೇ ಪ್ರೊಟೆಸ್ಟ್ ಮಾಡ್ಕೊಂಡ್ರು ಯಾವುದೋ ಒಂದು ಕಾಲೇಜು ಮುಂದೆ ಚಿತ್ರದುರ್ಗದಲ್ಲಿ ನಮ್ಮನ್ನು ಬೆಂಬಲಿಸಿಲ್ಲ ಎಂಬ ಕಾರಣಕ್ಕೆ ಇಂಥ ಫ್ರೆಂಡ್ಸ್ ನಮಗೆ ಬೇಡ ನಿಮ್ಮ ನೀಚ ಸಂಸ್ಕೃತಿಗೆ ಧಿಕ್ಕಾರ ಅಂತ ಹಿಜಬ್ದಾರಿ ನಿಜಬ್ದಾರಿಗಳು ಇತರೆ ವಿದ್ಯಾರ್ಥಿಯನ್ನು ಹಂಗಿಸಿದ್ದಾರೆ ಶಟಪ್ ಅಂತ ಹೇಳಬೇಕಾಗಿತ್ತು ಆ ಹೆಣ್ಣುಮಕ್ಕಳಿಗೆ ಟ್ರಬಲ್ ಯಾರಿಂದನೂ ನಮ್ಮ ಸಂಸ್ಕೃತಿಗೆ ಧಿಕ್ಕಾರ ಹಾಕಿಸ್ಕೋಬೇಕಾಗಿಲ್ಲ ಒಂದು ವೇಳೆ ಅದು ನೀಚ ಸಂಸ್ಕೃತಿ ಅಂತ ಆ ಮಕ್ಕಳನ್ನು ಯಾರೋ ಹೇಳ್ಕೊಟ್ಟಿರ್ಬೇಕು ಇದನ್ನು ಹೇಳ್ಕೊಡ್ತಿದ್ರು ಸಾಧ್ಯ ಇಲ್ಲ ಇದು ಮಕ್ಕಳಿಗೆ ಈ ಭಾವನೆ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಇನ್ನೂ ಹಿಂದೆ ಕೂತ್ಕೊಂಡು ಕೀಲಿ ಕೊಡ್ತಿರೋನ್ ಯಾವನ್ನ ಹೇಳಿರೋದು ಯಾವುದು ನೀಚ ಸಂಸ್ಕೃತಿ ಕೇಳಬೇಕಿತ್ತು ಯಾರು ನೆನಮಗಳು ತಿರುಗಿ ನಿಂತುಕೊಂಡು ಈ ದೇಶವನ್ನು ತುಂಡು ತುಂಡು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋದು ನಿಜ ಸಂಸ್ಕೃತಿ ಅಲ್ವೇನು ಈ ದೇಶದ ಸೈನಿಕರ ಮೇಲೆ ದಾಳಿ ಮಾಡಿ ಮಜಾ ನೋಡ್ತಿರೋ ಜೊತೆ ಕೈ ಜೋಡಿಸ್ತಾ ಇರೋದು ನಿಜ ಸಂಸ್ಕೃತಿ ಅಲ್ವೇನು ಭಾರತಾನ ಭಾರತ ಅಂತ ಒಪ್ಗಳೇ ಇರೋದು ನಿಜ ಸಂಸ್ಕೃತಿಗಳು ಅಲ್ವೇನು ಕೆಲವರದ್ದು ಕೆಲವರದ್ದು ಎಲ್ಲರದ್ದು ಅಲ್ಲ ಯಾವುದು ನಿಜ ಸಂಸ್ಕೃತಿ ಹೂ ಟಾಟ್ ದೀಸ್ ಚಿಲ್ಡ್ರನ್ ಹೂ ಟಾಟ್ ಆ್ಯಂಡ್ ಸಂಬಡಿ ಎಕ್ಸ್ಪೆಕ್ಟ್ಸ್ ಕೆಲವರ ನಿರೀಕ್ಷೆ ಎಲ್ಲವೂ ಸಮಾನತೆ ಮತ್ತು ಇದರಲ್ಲಿ ಇರಬೇಕು ಇಸ್ ಇಟ್ ಕ್ಯಾನ್ ಇಟ್ ಹ್ಯಾಪನ್ ಕ್ಯಾನ್ ಇಟ್ ಹ್ಯಾಪನ್ ಗಂಡ ಮತ್ತು ಹೆಂಡತಿ ಸಮಬಾಳ್ವೆಯನ್ನು ನಡೆಸುವುದಕ್ಕೆ ಅವ್ರು ಹೊಂದಿಕೊಂಡ್ರೆ ಮಾತ್ರ ಹೌದು ನೀನು ನೀಚ ಅಂತ ಹೆಂಡತಿ ಗಂಡನನ್ನು ನೀನು ನೀಚೆ ಅಂತ ಗಂಡತಿಯನ್ನು ಗಂಡನೂ ಹೇಳ್ಕೊಂಡು ಓಡಾಡ್ತಾ ಇದ್ರೆ ಸಮಬಾಳ್ವೆ ಯಾಕಾಗತ್ತೆ ಬಟ್ ಗಂಡ ಎಕ್ಸ್ಪೆಕ್ಟ್ ಮಾಡ್ತಾನೆ ಆ ಅವ್ಳು ಹಿಂಗೆ ಇರಬೇಕು ಏ ನೀನು ಹಿಂಗೆ ಇರ್ಬೇಕು ಹೆಂಗಾಗತ್ತೆ ಸಾಧ್ಯ ಹೆಂಗಾಗತ್ತೆ ಮತ್ತೆ ಯಾಕಾಗಬೇಕು

ಮಜಾ ತಗೊಂಡ ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ಬಟ್ ಇಟ್ಸ್ ಹೆಡಿಂಗ್ ಇಂಟು ಎ ಡೇಂಜರ್ ಝೋನ್ ಅಷ್ಟೇ ದಿ ರೆಸ್ಪಾನ್ಸ್ ವಿಲ್ ಹ್ಯಾಪನ್ ನಾನು ಹೇಳ್ತಾ ಇದ್ದೀನಿ ಇದಕೆಲ್ಲ ಇನ್ನೊಂದು ಕಡೆಯಿಂದ ಬಂದ ಬರುತ್ತೆ ಆಗುತ್ತೆ ಏನು नीಚ ಸಂಸ್ಕೃತಿ ನಾಲ್ಿಗೆ ಮೇಲೆ ಹಿಡ್ತಾ ಇರಬೇಕಪ್ಪ ನಿಜಾಬ್ ಹಾಕೋಬೇಕು ಹಾಗೆ ಆಗಿರೋದು ನಾನು ಫೇರ್ ಫೇರ್ ನನಗೆ ಅದು ನನಗೆ ಅದು ಸರಿ ತಪ್ಪು ಅನ್ಸೇ ಇಲ್ಲ ನ್ಯಾಯಾಲಯ ಹೇಳೋವರೆಗೂ ಡಿಸೈಡ್ ಸರಿ ಅನ್ಸೇ ಇಲ್ಲ ಕುಮ ಯೂರ್ ಯಾರು ಅಂತಾರೆ ರವ ಕುಂಕುಮ ಬಳೆಗಳು ಅಲಂಕಾರಿಕ ವಸ್ತು ಅಂತ ಹೇಳಿದ್ದಾರೆ ಬಿ ಸಿ ನಾಗೇಶ್ ಸಿಟಿ ರವಿ ಮಾತ್ರ ನಾನು ಮೋಸ್ತಿದ್ದಾರೆ ಕುಂಕುಮ ಬಳೆ ಸಮವಸ್ತ್ರದ ವ್ಯಾಪ್ತಿಗೆ ಬರಲ್ಲ ಅಂತ ಅವ್ರದ್ದು ವಾದ ಅಲ್ ರೈಟ್ ವಾದ ಪ್ರತಿವಾದಗಳು ಎರಡೂ ಕಡೆ ಇರುತ್ವೆ ಬಟ್ ಸಂಬಡಿ ರೈಸ್ ಡೇ ಕ್ವಶನ್ ಟುಡೇ ಯಾರೋ ಒಬ್ರು ಒಂದು ಪ್ರಶ್ನೆ ಕೇಳಿದ್ರೆ ಇವತ್ತು ಈ ಎಲ್ಲ ಪರಿಸ್ಥಿತಿಗೆ ಕಾರಣ ಆಗಿದ್ದರೆ ನಲವತ್ತೇಳರ ಐತಿಹಾಸಿಕ ಪ್ರಮಾದವೇನು ಅಂತ ಕೇಳಿದ್ರು ಈ ತರದ ಪ್ರಶ್ನೆಗಳು ಹುಟ್ಕೊಳ್ಳುತ್ತವೆ ಯಾರು ಸುಮ್ಮನಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳಿದೀವಿ ಮಕ್ಕಳುಗಳನ್ನ ಶಾಲೆ ಹತ್ತಿರಕ್ಕೆ ಕಳಿಸೋವಾಗ ಅವ್ರನ್ನ ಹಿಂದಿನಿಂದ ಕೀಲಿ ಹಾಕಿ ತಿರ್ಚೋ ಅಂತಹ ಗಿರಾಕಿಗಳಿಂದ ದೂರ ಇರಿ ಮಕ್ಕಳೇ ಬಟ್ ನಿಮ್ ಹಿಜಾಬ್ ಫೈಟ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಪ್ರಶ್ನೆ ಬೇರೆ ಪೋಷಕರು ತಿಳಿ ಹೇಳಿ ಮಕ್ಕಳಿಗೆ ಈ ದೊಡ್ಡ ಮಾತುಗಳನ್ನು ಪುಟ್ಟ ಮಕ್ಕಳ ಬಾಯಲ್ಲಿ ಹೇಳಿಸಿ ಟ್ರೈ ಮಾಡಬೇಡಿ ದೊಡ್ಡ ಸ್ತಿಕೆಯನ್ನು ಯಾರುವೆ ಇಟ್ ವಿಲ್ ನಾಟ್ ವರ್ಕ್ ಆ್ಯಂಡ್ ನಾಟ್ ವರ್ಕ್ ನಾಳೆ ಇದನ್ನು ಕೇಳೋರು ಮಕ್ಕಳ ಮಧ್ಯೆ ಶುಡ್ ನಾಟ್ ವರ್ಕ್ ಹೌ ಮೀನ್ ಅದೇ ಶಾಲೆಯಲ್ಲಿ ಓದೋ ಒಂದು ಮಗು ನಿಮ್ಮ ಸಂಸ್ಕೃತಿಗೆ ಧಿಕ್ಕಾರ ನಿಮ್ಮಂಥ ಫ್ರೆಂಡ್ಸ್ ಬೇಡ ಏನು ಕಾಲು ಕೆರ್ಕೊಂಡು ನಿಂತಿರ್ತಾರೆ ಏನೆಲ್ಲೋ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಮ್ಯೂಚುವಲ್ ಟ್ರಸ್ಟ್ ಅಂಡ್ ವಿಶ್ವಾಸ ಮತ್ತು ಪ್ರೀತಿಲಿ ಹುಟ್ಟುವಂಥದ್ದು ಎಲ್ಲದಕ್ಕೂ ಮೀರಿ ಹೋಗುತ್ತೆ ಅದನ್ನು ಮೀರಿದ್ದಲ್ಲ ಆಯ್ತು ಎಸ್ ಮಾತಾಡಿದ್ದಾರೆ hijab.

ನಾಳೆ ಭಾರತ ಮಾತೆಗೂ ಭಾರತ್ ಮಾತೆಗ ಕುಮ್ ಹೇಳಲ್ಲ ಭಾರತ ಮಾತೆ ವಿಚಾರದಲ್ಲಿ ಬಹಳ ಜನ ಕಾಮೆಂಟ್ರಿ ಕೊಟ್ಟಾಗಿದೆ ಇದಕ್ಕೆ ಆ ಪ್ರಶ್ನೆ ಬಂದಿದ್ದಾಗ ನಲವತ್ತೇಳರಲ್ಲಿ ದೇಶ ವಿಭಜನೆ ಆದಾಗ ಭಾರತ ಐತಿಹಾಸಿಕ ಪ್ರಮಾದವನ್ನ ಮಾಡಿತೀತೆ ಅಂತ ಒಂದು ಪ್ರಶ್ನೆ ನನಗೆ ನನಗಲ್ಲ ಆ ಪ್ರಶ್ನೆ ಬಂದಿದ್ದ ಯಾರಿಗೋ ಯಾವ ದೇಶ ತನ್ನ ಧರ್ಮದ ಆಧಾರದ ಮೇಲೆ ತನ್ನ ದೇಶವನ್ನು ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತೋ ಸೇಫ್ ಆಗಿದ್ದಾರೆ ಇನ್ನೊಬ್ರಿಗೆ ಅಡ್ವೈಸ್ ಕೊಡಕ್ ಬರ್ತಾರೆ ಇವತ್ತು ಮುಂದೆಲ್ಲ ಬರುತ್ತೆ ಇನ್ನೊಬ್ರಿಗೆ ಅಡ್ವೈಸ್ ಕೊಡಕ್ಕೆ ಬರ್ತಾರೆ ಯಾವ ದೇಶ ಅಲ್ಲ ಎಲ್ಲ ಒಟ್ಟಿಗೆ ಇರಬೇಕು ಅಂತಿದ್ದಾರೋ ಈಗ ಅಲ್ಲೇ ದಬ್ಬಾಳಿಕೆ ಅನ್ನೋ ಪ್ರಶ್ನೆ ಅಲ್ಲವಾ ಅಂತ ಯಾರೋ ನನ್ನನ್ನು ಕೇಳಿದ್ರು ಯಾರು ಪ್ರಶ್ನೆ ಮಾಡಲ್ಲ ಎಕ್ಸಾಕ್ಟ್ಲಿ ಕ್ವಶನ್ ನೌ ಇದನ್ನ ಎಳಕೊಂಡು ಇನ್ನಷ್ಟು ಕೆಳಕ್ಕೆ ಹೋಗತ್ತೆ ಅನ್ನೋದಿದ್ರೆ ಸಂಬಡಿ ವಿಲ್ ಹಾವ್ ಟು ಸ್ಟ್ಯಾಂಡ್ ಬ್ಯಾಕ್ ಅಂಡ್ ನನಗೆ ಪಾಯಿಂಟ್ ಆಫ್ ಅಬ್ಜೆಕ್ಷನ್ ವಾದ ಪ್ರತಿವಾದದಲ್ಲ ಅದ್ಯಾ ಯಾವುದೇ ಒಂದು ವಿವಾದ ಬಂದಾಗ ವಾದ ಪ್ರತಿವಾದ ಇರುತ್ತೆ ನ್ಯಾಯಾಲಯದಲ್ಲಿ ವಿಚಾರ ಇದ್ದಾಗ ನಾವು ಅದನ್ನು ಧಿಕ್ಕರಿಸಿ ನಮಗೆ ಬೇಕಾದ್ದನ್ನು ಮಾಡ್ತೀವಿ ರಸ್ತೆ ರಮ್ ನಡು ರಸ್ತೆ ಮಧ್ಯರಸ್ತೆಯಲ್ಲಿ ಅನ್ನೋದಾದರೆ ಯಾವ ಮೆಂಟ್ಯಾಲಿಟಿ ಇದು ಭಾರತದ ಬಹುದೊಡ್ಡ ಸಮಸ್ಯೆ ಭವಿಷ್ಯದಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ ಇಲ್ಲಿಯವರೆಗೆ ನಮ್ಗೆ ಇದ್ದಿದ್ದಂಥ ನೀತಿ ಪಾಠ ಏನು ನ್ಯಾಯಾಲಯದಲ್ಲಿ ವಿಷಯ ಇದೆ ಸುಮ್ಮನಿದ್ದು ಬಿಡಿ ಅದು ಆಗಲಿ ಇದು ಇತ್ತು ಈಗ ಹಾಗಾಗ್ತಿಲ್ಲ ಯಾರಿಗೆ ಸಂಖ್ಯೆ ಇದೆಯೋ ಜನರನ್ನು ಸೇರಿಸುವ ಶಕ್ತಿ ಇದೆಯೋ ಅವರದನ್ನು ಧಿಕ್ಕರಿಸಿಯೂ ಮುಂದೆ ಹೋಗಬಹುದು ಎಂಬಂತಹ ಪರಿಸ್ಥಿತಿಯನ್ನು ಅಲ್ಲಲ್ಲಿ ಅಲ್ಲಲ್ಲಿ ಸೃಷ್ಟಿ ಮಾಡಲಾಗ್ತಾ ಇದೆ ವಿಚ್ ಈಸ್ ನಥಿಂಗ್ ಬಟ್ ಚಾಲೆಂಜಿಂಗ್ ದಿ ದಿ ವೆರಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನೇ ಪ್ರಶ್ನೆ ಮಾಡಿದೆ ಯಾಕೆ ಸಂವಿಧಾನದಿಂದಲೇ ನ್ಯಾಯಾಂಗಗಳಿಗೆ ಅಷ್ಟು ಅಧಿಕಾರ ಬಂದಿರುವಂಥದ್ದು ನಾವೇ ಸೃಷ್ಟಿ ಮಾಡಿಕೊಂಡಿರುವಂಥದ್ದು ಸರ್ ಇಲ್ಲಿ ಹುಟ್ಟಿದಾಗಿಂದಲೂ ಬರೀ ಧರ್ಮನೇ ಪಾಠ ಮಾಡಿಕೊಟ್ರೆ ನ್ಯಾಯಾಂಗದ ಬಗ್ಗೆ ಎಕ್ಸಾಕ್ಟ್ಲಿ ವಾಟ್ ಐ ಗೌರವ್ ಸೊ ಕ್ವಶನ್ ಟು ಸಿಂಪಲ್ ಥಿಂಗ್ ನಾವೇ ಸ್ಥಾಪನೆ ಮಾಡಿಕೊಂಡಿರುವಂತಹ ನಮಗೆ ನಾವೇ ಮಾಡಿಕೊಂಡಿರುವಂತಹ ಸಂವಿಧಾನ ಮುಖ್ಯವೋ ಅಲ್ಲವೋ ಹಿಜಬ್ ಇರುತ್ತೋ ಇರಲ್ವೋ ದಟ್ಸ್ ಡಿಫರೆಂಟ್ ಇಶ್ಯೂ ಧರ್ಮ ಮುಖ್ಯ ಅಂತ ಹೇಳ್ತಾರೆ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಪಾಲನೆ ವಿಚಾರಕ್ಕೆ ನಾನು ಬರ್ತಿರೋದು ಮೂರ್ನಾಲ್ಕು ಇನ್ಸಿಡೆಂಟ್ ಆಗ್ತಾ ಇದೆ ಈ ಈವನ್ ವೆನ್ ದ ಕೋರ್ಟ್ ಇಸ್ ಹಿಯರಿಂಗ್ ಸಂಬಡಿ ವಾಂಟ್ಸ್ ಟು ಪ್ರೊಟೆಸ್ಟ್ ದೇ ದೊಂಟ್ ಕೇರ್ ನಂಬರ್ ಇದ್ರೆ ಅವ್ರ ಕೈಯಲ್ಲಿ ನಂಬರ್ ಇಲ್ದ ಇದ್ರು ಸಿಕ್ಕಾಕತ್ತಾರೆ ಪ್ರೊಟೆಸ್ಟ್ ಮಾಡಂಗಿಲ್ಲ ಓಕೆ ನಾನು ನೀನು ವೈಯಕ್ತಿಕವಾಗಿ ಮಾಡಕ್ಕೆ ಬರಲ್ಲ ಏಯ್ ಏ ಮಾತಾಡಕೋದು ಅಂದ್ಬಿಡ್ತಾರೆ ನಂಬರ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಇಫ್ ದಟ್ ಇಸ್ ದ ಕೇಸ್ ವಿ ಹಾವ್ ಟು ಬಿಲ್ಡ್ ನಂಬರ್ಸ್ ಫಾರ್ ಎವ್ರಿಥಿಂಗ್ ಅಂಗಾರೆ ಅಲ್ಲ ಸರ್ ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯನ್ ಸ್ಕೂಲು ಕಾಲೇಜ್ಗಳಲ್ಲಿ ಅವರು ಬಳೆ ಎಲ್ಲ ಹಾಕೋಬೇಡಿ ಅಂತಾರೆ ಬಟ್ ಹಿಂದೂ ಪೋಷಕರು ನಿನ್ನ ಶಿಕ್ಷಣ ಹೋದು ಧರ್ಮ ಆಮೇಲೆ ಪಾಲನೆ ಮಾಡು ಅಂತಾರೆ ಬಟ್ ಇಲ್ಲಿ ಪೋಷಕರು ಡಿಫ್ರೆಂಟ್ ಆಗಿ ಹೇಳ್ಕೊಡ್ತಾರಲ್ಲ ಸರ್ ಧರ್ಮನೇ ಮುಖ್ಯ ಇಲ್ಲಿ ಅಂತ ನಾನು ಹೇಳೋದು ಈಗಲೂ ಇಷ್ಟೇ ಯಾವ ಪೋಷಕರು ಅಥವಾ ಈ ಮಕ್ಕಳು ಯಾರು ಯಾರು ಇವತ್ತು ಪರ್ಟಿಕ್ಯುಲರ್ಲಿ ಐ ಆಮ್ ಡೀಪ್ಲಿ ಅಪ್ಸೆಟ್ ವಿತ್ ದಟ್ ಗರ್ಲ್ಸ್ ಹೂ ಶೌಟೆಡ್ ದಟ್ ನೀವು ಏನು ಸರ್ಕಾರಕ್ಕೆ ದಿಕ್ಕಾರ ಬಿಜೆಪಿಗೆ ದಿಕ್ಕಾರ ನಮ್ಮನ್ನ ಶಿಕ್ಷಣಕ್ಕೆ ಹೋಗಕ್ ಬಿಡದೆ ಇರೋರ್ಗೆ ಎಲ್ಲರಿಗೂ ತಿಕ್ಕಾರ ಏನ್ ಬೇಕಾರ ಕೂಗಿ ದಟ್ಸ್ ಡಿಫ್ರೆಂಟ್ ಇಶ್ಯೂ ಸಂಸ್ಕೃತಿ ಯಾರ ಮೇಲ್ರಿ ನೀಚ ಸಂಸ್ಕೃತಿ ಕೂಗ್ತಾ ಇರೋದು ನೀವು ಹೆಣ್ಮಕ್ಳು ಅಲ್ಲಿ ನಿಂತ್ಕೊಂಡು ಶಾಲೆ ಕಾಲೇಜ್ ಶಾಲೆಗಳ ಕಾಲೇಜ್ಗಳಿಗೆ ಹೋಗ್ಬೇಕಾದ ಮಕ್ಕಳು ನಿಮ್ ಗೆಳೆಯರ ಮೇಲೆ ಇಷ್ಟು ವರ್ಷ ಆ ಸ್ಕೂಲ್ನಲ್ಲಿ ಇದ್ದ ಗೆಳೆಯರ್ಗಳ ಮೇಲೆ ವಾಟ್ ಟೈಪ್ ಆಫ್ ಇದು ಅವರೇ ವಾಪಸ್ ಕೇಳಿದ್ರೆ ನೀವು ಗುಲಾಮಗಿರಿ ಮಾಡ್ತಾ ಇದೀರಾ ಅಂತಂದ್ರೆ ಏನಾದ್ರು ಬೇರೆ ನಾನು ಹೇಳೋದು ಕೂಗೋದೇನು ಅದಕ್ಕೆ ಹೇಳ್ತಿರೋದು ದ ಡೇಂಜರ್ ಎಲಿಮೆಂಟ್ ಇಲ್ಲಿದೆ ಇಲ್ಲಿ ವಿಚ್ ಈಸ್ ಶುಡ್ ಬಿ ಕಂಡೆಮ್ಡ್ ಬೈ ಎವ್ರಿಬಡಿ ಹಾಕೋಗಿದ್ದು ಹೆಣ್ಣುಮಕ್ಕಳಿಗೆ ಯಾರೊಬ್ಬರು ಪಾಠ ಹೇಳಬೇಕು ಸಾರಿ ಅಂತ ಏನು ಶಾಲೆಯಲ್ಲಿ ಮೊನ್ನೆ ಪಬ್ಲಿಕ್ ಟಿ ವಿಯ ಹತ್ತು ವರ್ಷದ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿಕೊಂಡಿದ್ದು ಸಿದ್ಧಗಂಗಾ ಮಠದ ಆವರಣದಲ್ಲಿ ಸಿದ್ಧಗಂಗಾ ಮಠದ ಆವರಣದಲ್ಲಿ ಹತ್ತು ಸಾವಿರ ಮಕ್ಕಳು ನೂರ ಮೂವತ್ತ ಆರಕ್ಕೂ ಹೆಚ್ಚು ಜಾತಿಯ ಮಕ್ಕಳಲ್ಲಿದ್ವು ರಾತ್ರಿ ಊಟ ಇತ್ತು ಆ ಮಕ್ಕಳಿಗೆ ನಾನು ಹೋಗಿ ಸ್ವಾಮೀಜಿ ಹೇಳಿದ್ರು ಏಕೈಕ ಕಾರಣಕ್ಕೆ ಹೋಗ್ಬಿಟ್ಟು ಒಂದೆರಡು ಸೌಟು ಎರಡು ನಾಲ್ಕು ಮಕ್ಕಳಿಗೆ ಪಾಯಸಾನು ಏನೋ ಹಾಕಿದೆ ಮಧ್ಯೆ ಮಧ್ಯೆ ಒಂದು ನಾಲ್ಕೈದು ಮಕ್ಕಳಿಗೆ ಕೂತಿರೋ ಮಕ್ಕಳಿಗೆ ಒಂದು ಮಗು ಹತ್ರ ತಟ್ಟೆ ಇರಲಿಲ್ಲ ಪಕ್ಕದ ಮಗು ಹತ್ರ ಇದೆ ಇವನತ್ರ ಇಲ್ಲ ಏನ್ ಮಾಡತ್ವಿ ಅಂತ ನೋಡ್ತಿದ್ರು ಅವನು ಅವನು ಇಬ್ಬರೂ ಒಂದು ತಟ್ಟೆಯಲ್ಲಿ ನಾನು ಬಡಿಸಿದ ಪಾಯಸವನ್ನು ಬಹಳಷ್ಟು ಐ ಆಮ್ ದಿಸ್ ಶುಡ್ ಬಿ ದಿಲೇಷನ್ಶಿಪ್ ಬಿಟ್ವೀನ್ ಚಿಲ್ಡ್ರನ್ ದೊಡ್ಡವರು ಕಿರಾತಕರು ನಾವು ದುರ್ಬುದ್ಧಿಯ ಪರಂ ಇದು ಹೊರಟೋಗಿರ್ತೀವಿ ನಾವು ಮಕ್ಕಳಲ್ಲಿ ಇರಬಾರ್ದು ಕಲಿಸ್ಕೊಡ್ಬೇಕಾಗಿರುವಂತ ಆ ಮಕ್ಕಳನ್ನ ಕೇಳಿದೆ ಯಾಕೋ ನಿನ್ನ ತಟ್ಟೆ ಇಲ್ಲ ಅಂತ ಕಳೆದೋಯ್ತು ಮತ್ತು ಈಗೇನು ಅವ್ಳು ಕೊಡೋವರೆಗೂ ವ್ಯಾ ಇವನ್ ಕೈಲೇ ಊಟ ಮಾಡ್ತೀನಿ ಆರಾಮಾಗಿ ಊಟ ಮಾಡಿ ಆ ದೃಶ್ಯಕ್ಕೂ ಈ ದೃಶ್ಯಕ್ಕೂ ಯಾವ ಅರ್ಥಗಳನ್ನು ಮತ್ತು ಆಶಯಗಳನ್ನು ನಾವು ಬಯಸ್ತೀವಿ ಅದನ್ನು ಏನು ಅನ್ನೋದನ್ನು ನೀವೇ ತೀರ್ಮಾನ ಮಾಡ್ಕೊಳ್ಳಿ ಕೂಗಿದ ಮಕ್ಕಳು ಸೇರಿದಂತೆ ಅವರಿಗೆ ಏನಾದ್ರು ಹೇಳಿಕೊಟ್ಟಿರೋ ಅವ್ರು ಹಿಂದೆ ಇದ್ರೆ ಟ್ವಿಸ್ಟ್ ಮಾಡಿ ಕೀಲಿ ಕೊಟ್ಟು ಆ ದುಷ್ಟ್ರದ್ದು ಹೇಳುತ್ತೆ ಅದು ದುಷ್ಟತನದ ಪರಮಾವಧಿ ಅದು ಮಕ್ಕಳ ಮಧ್ಯೆ ಇಂಥ ಭಾವನೆ ತಂದಿದ್ದಿತ್ತು ಆಲ್ ರೈಟ್ ಓಕೆ ಏನು ರಾಜ್ಯದ ಎಲ್ಲೆಡೆಯೂ ಕೂಡ ಹಿಜಬ್ಧಾರಿಗಳು ಮತ್ತು ಅವರ ಪರ ಬೆಂಬಲಿಗರು ಮತ್ತು ಭಾರಿ ಹೈಡ್ರಾಮಾಗಳು ನಡೆದಿವೆ ಬೆಳಗಾವಿಯ ವಿಜಯ್ ಪ್ಯಾರಾಮೆಡಿಕಲ್ ಕಾಲೇಜ್ನಲ್ಲಿ ಪ್ರತ್ಯೇಕ ಕೊಠಡಿ ನಿಗದಿಪಡಿಸಲಾಗಿತ್ತು ಆದರೆ ಸಿಬ್ಬಂದಿ ಪಾಠ ಮಾಡೋಕೆ ಒಪ್ಪಲಿಲ್ಲ ಹೀಗಾಗಿ ವಿದ್ಯಾರ್ಥಿನಿಯರು ನಿರಾಸೆಯಿಂದ ಹೊರಗೊಂಡಿಡೋದ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯೊಬ್ಬರು ನೀಡಿದಂಥ ಹೇಳಿಕೆ ಅವರು ಎಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇತ್ತು ವ್ಯವಸ್ಥೆ ಮತ್ತು ಧರ್ಮ ಸಂಪ್ರದಾಯಗಳ ಸಂಘರ್ಷದ ನಡುವೆ ನಾಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಹೇಗೆ ವಿವರಿಸ್ತಾರೆ ಅಂದ್ರೆ ಮನೆಯಲ್ಲಿ ಹಿಜಾಬ್ ಹಾಕ್ಕೊಂಡು ಹೋಗಂತಾರೆ ಕಾಲೇಜಲ್ಲಿ ಹಾಕೊಳ್ಬೇಡಿ ಅಂತಾರೆ ನಾವು ಏನು ಮಾಡೋಣ ಸರ್ ನಮಗೆ ವಿ ಬೇಕು ಹಿಜಾಬು ಬೇಕು ಮಾಡೋದು ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ ಕೋರ್ಟ್ ಬೇಗ ತೀರ್ಪುಕೊಳ್ಳಿ ಅಂತ ಮನವಿ ಮಾಡ್ಕೊಂಡ್ರು ವಿದ್ಯಾರ್ಥಿನಿಯರ ಬೆಂಬಲಕ್ಕೆ ಬಂದಂತ ಕೆಲ ಪುಂಡ್ರು ಅವಾಚ್ಯ ಶಬ್ದಗಳನ್ನೆಲ್ಲ ನಿಂತಿದ್ರು ಪೊಲೀಸರು ಕೂಡಲೇ ಅವರನ್ನ ವಶಕ್ಕೆ ಪಡ್ಕೊಂಡ್ರು ಅಥಣಿ ಗೋಕಾಕ್ನಲ್ಲಿ ಹಿಜಬ್ಗೆ ಅವಕಾಶ ನೀಡುವಂತೆ ಒತ್ತಾಯಿಸಿ ಹದಿನೈದಕ್ಕೂ ಹೆಚ್ಚು ಎಲ್ಲ ಪ್ರತಿಭಟನೆಯನ್ನ ಮಾಡಿದ್ರು ಚಾಪೆ ಹಾಕೊಂಡೆಲ್ಲ ಪ್ರತಿಭಟನೆ ಮಾಡಿದ್ದಾರೆ ಡಿಬಾರ್ ಮಾಡಿಸೋದಾಗಿ ಹಾಸನದಲ್ಲಿ ಡಿವೈಎಸ್ಪಿ ಹೇಳಿದ್ದಾರೆ ಸಡನ್ಲಿ ನಮಗೆ ರಿಮೂವ್ ಆಗಂಗಿಲ್ಲ ನಮ್ದು ಪೇರೆಂಟ್ಸ್ ಹೇಳಾತರಿ ರಿಮೂವ್ ಮಾಡ್ ರಿಮೂವ್ ಮಾಡಬೇಡಿ ಅಂತ ಈ ಸಲ ರಿಮೂವ್ ಮಾಡ್ರಿ ಅಂತ ನಾವು चिल्ड्रन ಏನ್ ಮಾಡಬೇಕು ನಾವ್ ಹೆಂಗ್ ಡಿಸಿಜನ್ ತಗೋಬೇಕ್ರಿ ನಾವ್ ಸ್ಟಡಿ ಬಿಡಕೋನ ಆಗಂಗಿಲ್ರಿ ರೀ ಇದನ್ನೂ ಬಿಡಕ ಆಗಲ್ಲ ನಾವು ಮಾಡಿದನ್ನು ಏನು ಮಾಡಬೇಕು ರೀ ಪೇರೆಂಟ್ಸ್ ಪ್ರೆಶರ್ ಆಗ್ತಿದ್ರಿ ಪ್ರಿನ್ಸಿಪಲ್ નો ಪ್ರೆಶರ್ ಆಗ್ತಿದ್ರಿ ನಾವು ಚಿಲ್ಡ್ರನ್ಸ್ ಏನು ಮಾಡ್ಲಿ ابھی ಫಾಲೋ ಫಾಲೋ करो बड़को ಟಾರ್ಗೆಟಿಂಗ್ ಎ ಕಮ್ಯೂನಿಟಿ ಫಸ್ಟ್ ಆಫ್ ಆಲ್ ನಮಗೆ ಅದು ಎಂತ ಡಿಸ್ಟರ್ಬ್ ಆಗ್ತದೆ ನಾವು ಸ್ಟೂಡೆಂಟ್ ನಮಗೆ ಅದೆಲ್ಲ ಗೊತ್ತಿಲ್ಲ ಎಂತ ಪೊಲಿಟಿ ಪೊಲಿಟಿಷಿಯನ್ಸ್ ಅಂತ ಬೇರೆಯವರು ಹೇಳ್ತಾರೆ ಅದು ಪೊಲಿಟಿಷಿಯನ್ ಇದು ಎಂತ ಎಲೆಕ್ಷನ್ ಆಗ್ತಾ ಉಂಟು ಇದು ಎಲ್ಲ ನಮಗೆ ಹಾ ಎಕ್ಸಾಕ್ಟ್ಲಿ ನಮಗೆ ಎಕ್ಸಾಮ್ಸ್ ಆಗ್ತಾ ಉಂಟು ನಮಗೆ ಅದು ಬೇಡ ನೀವು ಎಂತ ಡರ್ಟಿ ಗೇಮ್ಸ್ ಆಡ್ತಾರೆ ನಮಗೆ ಬೇಡ ನಮ್ಮ ಮೇಲೆ ಯಾಕೆ ಆಗ್ತಾ ಉಂಟು ಇದು ಅದು ಎಂತ ಅದು ಹೋಟ್ ಆಗ್ತದೆ ಫಸ್ಟ್ ಸರ್ ಅದು ಆಕ್ಚುಲಿ ಅವರು ಇದು ಆರ್ಡರ್ ಕೊಟ್ಟಿದಾರಲ್ಲ ಡ್ರೆಸ್ ಕೋಡ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ ಅದು ನಮಗೆ ಕ್ಲಿಯರ್ ಇಲ್ಲ ಸರ್ ಅಂದ್ರೆ ಡ್ರೆಸ್ ಕೋಡ್ ಅಂದ್ರೆ ವಿತ್ ಹಿಜಾಬ ವಿಧೌಟ್ ಹಿಜಾಬ ಅಂತ ಪಾಲಿಟಿಕ್ಸ್ ಅನ್ಫಾರ್ಚುನೇಟ್ಲಿ ಆ ಮಗುಗೆ ಆ ಮಗು ಹೇಳ್ತಾ ಇದ್ದಿದ್ದು ಸರಿ ಬಟ್ ಆ ಮಗು ಪೂರ್ತಿಗೆ ಹೇಳಕ್ಕಾಗಿಲ್ಲದೆ ಇರೋದು ರಾಜಕಾರಣ ರಾಜಕಾರಣ ಅದು ಬಿ ಜೆ ಪಿನೋ ಕಾಂಗ್ರೆಸ್ಸೋ ಮತ್ತೊಂದೋ ಮಗದೊಂದೋ ಬಟ್ ಈ ಬಾರಿ ರಾಜಕಾರಣದಲ್ಲಿ ಒಂದಿಷ್ಟು ಅಸ್ತಿತ್ವಗಳನ್ನು ಹುಡುಕಿಕೊಳ್ಳಲು ಅಥವಾ ಮುಸ್ಲಿಮರ ಹೊಸ ಪ್ರತಿನಿಧಿಯಾಗಿ ಕಂಗೊಳಿಸಲು ಸಜ್ಜಾಗುತ್ತಿರುವ ಸಂಸ್ಥೆಗಳು ಇವೆ ಇರ್ಬೋದು ಈ ಕಡೆ ಎ ಬಿ ಪಿ ಇರ್ಬೋದು ಆ ಕಡೆ ಮಕ್ಕಳನ್ನು ಕಟ್ಟ ಈ ಕಡೆ ಎಸ್ ಡಿ ಪಿ ಐ ಇರ್ಬೋದು ಅಥವಾ ಅಥವಾ ಕ್ಯಾಂಪಸ್ ಫ್ರಂಟ್ ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಎಲ್ಲರದ್ದು ಪಾತ್ರ ಇದೆ ಈಗ ಎಲ್ಲರದ್ದು ಪಾತ್ರ ಇದೆ ಆ ಮಕ್ಕಳು ಹೇಳ್ತಿದ್ದು ಹೌದು ಬಟ್ ಮೈ ಓನ್ಲಿ ಕ್ವಶನ್ ಟು ಆ ಮಕ್ಕಳುಗಳಿಗೆ ಯಾರೊಂದು ಮಗುಗೆ ವಾರ ಕಳೆಯುತ್ತಾ ಬಂತು ಹೈಕೋರ್ಟ್ ತನ್ನ ಮಧ್ಯಂತರ ಆದೇಶವನ್ನು ಕೊಟ್ಟು ನಿಮ್ಮ ಪರವಾಗಿ ಅಥವಾ ವಿರುದ್ಧವಾಗಿ ವಕೀಲರ ಸಾಲು ಸಾಲುಗಳು ಕೋರ್ಟ್ ಅಲ್ಲಿ ಇವತ್ತು ವಾದಕ್ಕೆ ಪರ ಅಥವಾ ವಿರೋಧಕ್ಕೆ ನ್ಯಾಯಮೂರ್ತಿಗಳು ಅತ್ಯಂತ ತಾಳ್ಮೆಯಿಂದ ಮೂವರುವ ದಿನಂ ಪ್ರತಿ ಎರಡೂವರೆ ಮೂರು ಗಂಟೆ ಕಾಲ ಕೇಳ್ತಾ ಇದ್ದಾರೆ ಈ ಪ್ರಕರಣ ಕರೆಕ್ಟ್ ಡಿಡ್ ಎನಿ ಒನ್ ಆಫ್ ಯೂ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಇವನ್ ದ ಗವರ್ನಮೆಂಟ್ ಫಾರ್ ದಟ್ ಮ್ಯಾಟರ್ ಹೈಕೋರ್ಟ್ ಇಂದ ಒಂದು ಕ್ಲಾರಿಫಿಕೇಶನ್ ಕೇಳಿದ್ರ ಕೇಳಿದ್ರೂ ಒಬ್ಬರು ಕೇಳಿದ್ರಾ ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಎಲ್ಲರೂ ಹೋಗ್ತಾ ಇದ್ರಿ ನಿಮ್ಮ ಹಕ್ಕು ಕೂಡ ತಪ್ಪಲ್ಲ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಯಾರ ವಾದವನ್ನು ಒಪ್ಪಬೇಕು ಯಾರ ವಾದ ಬಿಡಬೇಕು ಅಥವಾ ಯಾರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು ಅಥವಾ ಬಿಡಬೇಕು ಅದು ಅವರು ಬಿಟ್ಟಿದ್ದು ಬಟ್ ಎನಿ ಒನ್ ವೆಂಟ್ ಟು ದಿ ಹೈಕೋರ್ಟ್ ಮಾಡಿ ಕ್ಲಿಯರ್ ಮಧ್ಯಂತರ ಆದೇಶ ಕೊಡಿ ಆಲ್ ರೈಟ್ ಆಲ್ ರೈಟ್ ಬಟ್ ಮಧ್ಯಂತರದ ಆದೇಶದ ಅರ್ಥ ಇದೇನಾ ಯಾರು ಒಬ್ರು ಕೇಳಿದ್ರಾ ಇಲ್ಲ ಕ್ಲಿಯರ್ ಆಗೇ ಇದೆಯಲ್ಲ ಸರ್ ಯೂನಿಫಾರ್ಮ್ ಇರುವಂತ ಕಡೆ ಆಲ್ ರೈಟ್ ಕನ್ಫ್ಯೂಷನ್ ಬಂದಿದೆ ಇದೇನಾ ಓಕೆ ಕೇಳಬೇಕಿತ್ತಲ್ಲ ಯಾರು ಒಬ್ರು ಬಟ್ ಅದರ ಬದಲಾಗಿ ಅಮಾನತ್ತಲ್ಲಿ ಇಟ್ಟಿದ್ರೆ ನಾವು ಸರಿಯಲ್ಲ ಅಂತಾನೆ ಕೇಳಿದ್ರು ಸರ್ ಅದು ಕೇಳಲೇ ಇಲ್ವಲ್ಲ ಯಾರು ಕೇಳ್ತಾನೆ ಇಲ್ವಲ್ಲ ಅದನ್ನು ಓಪನ್ ಕೋರ್ಟ್ ಅಲ್ಲಿ ನಡೆಯುವಾಗ ಗಿವ್ ಒನ್ ಇಂಟೀರಿಯರ್ ಮಾಡ್ರೆ ಆಗ್ಲಿ ಅದು ತೊಂದರೆ ಇಲ್ಲ ಕೆಲವ್ರಿಗೆ ಇಂಟೀರಿಯರ್ ಮಾಡಿದ್ರೆ ಬೇಡ ಅಂತ ವಾದ ಮಾಡಿದ್ದಾರೆ ಕೋರ್ಟ್ ಅದ್ರ ಒಪ್ಪೀಲ ಪ್ರಶ್ನೆ ಬೇರೆ ಇಂಟೀರಿಯರ್ ಮಾಡ್ರೆ ಹಾಕ್ಕೊಳ್ಳಿ ಇಂಟೀರಿಯರ್ ಆರ್ಡರ್ ಅರ್ಥ ಇದೇನಾ ಪ್ರಶ್ನೆ ಮಾಡಬೇಕು ಚೆಲ್ ತೊಗೋಬೇಕಲ್ವಾ ಯಾರು ಒಬ್ರು ಒಬ್ರು ತಗೋಬೇಕಲ್ಲ ಯಾರು ತಗೊಳಲ್ಲ ಒಬ್ಬರು ತಗೊಳಲ್ಲ ಕಾರಣ ಬೇಕಿಲ್ಲ ಕಾರಣ ಇದು ನಡೀತಿರಬೇಕು ಕಾರಣ ಇದು ನಡೆದರೆ ಅವರು ಬದುಕುವುದು ಕಾರಣ ನಾಳೆ ಕೋಟೆಗಳನ್ನ ಕಟ್ಟಕ್ಕೆ ಮಾಲ್ಗಳನ್ನು ಕಟ್ಕೊಳಕ್ಕೆ ಇವರನ್ನೇ ಮೆಟ್ಟಲಾಗಿ ಬಳಕೆ ಮಾಡ್ಕೊಳ ಅಷ್ಟೇ ದಟ್ಸ್ ಆಲ್ ಯಾರು ಕೇಳಿಲ್ಲ ನೋಡಿ ಮಾನ್ಯ ನ್ಯಾಯಮೂರ್ತಿಗಳೇ ಈ ವಾತನ ಒಂದು ಒಂದು ನಮ್ಗೆ ಇದೊಂದು ಕ್ಲಾರಿಫಿಕೇಶನ್ ಕೊಟ್ಟು ಬಿಡಿ ಬಟ್ ಕ್ಲಾರಿಫಿಕೇಶನ್ ಕೇಳಲಿಲ್ಲ ಸರ್ ಅದ್ರ ಬದಲಾಗಿ ನೀವು ನಮ್ಮ ಧಾರ್ಮಿಕ ಹಕ್ಕನ್ನೇ ಅಮಾನತುಗೊಳಿಸಿದ್ರೆ ಸರಿ ಅಲ್ಲ ಅಂತ ನಮ್ಮ ಪ್ರಕಾರ ಈ ಮಧ್ಯಂತರ ಆದೇಶ ಬೇಕಿಲ್ಲ ಬಟ್ ಎನಿ ಹೌ ಯು ಹಾವ್ ಗಿವನ್ ಇಟ್ ಈ ಆದೇಶ ಇಟ್ಕೊಂಡು ಹೀಗೆ ನಡೀತಿರೋದ್ರಿಂದ ಇದು ಓಕೆನಾ ಅಲ್ವಾ ಮಧ್ಯಂತರ ಆದೇಶದ ಭಾಗವಾಗಿ ಕ್ಲಾರಿಫಿಕೇಶನ್ ಕೇಳಬೇಕಲ್ಲ ಯಾರು ಒಬ್ರು ಅದನ್ನ ಯಾರು ಕೇಳಲಿಲ್ಲ ಯಾರು ಕೇಳಲ್ಲ ಒಬ್ರು ಕೇಳ ಯಾಕೆ ಅಂದ್ರೆ ಗೊತ್ತು ರೀಸನ್ಸ್ ಯಾಕೆ ಅಂತ